ರಾಜ್ಯ ಬಿಜೆಪಿಯಲ್ಲಿ ಮೈತ್ರಿ ಮುನ್ನಡೆಸುವ ನಾಯಕ ಯಾರು ಕುಮಾರಸ್ವಾಮಿ ಜೊತೆ ಜೋಡೆಚ್ಚಿನಂತೆ ಕೆಲಸ ಮಾಡೋ ಲೀಡರ್ ಇಲ್ವಾ ಗೊಂದಲದಲ್ಲಿ ಬಿಜೆಪಿಯ ಹೈಕಮಾಂಡ್ ಮುಂದೇನು ಮಾಡೋದು ಶಿವ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಜೆ ಡಿ ಎಸ್ನಲ್ಲಿ ಸದೃಢ ನಾಯಕತ್ವ ಇದೆ ಅದು ಮಾಜಿ ಸಿ ಎಂ ಕುಮಾರಸ್ವಾಮಿ ಜೆ ಡಿ ಎಸ್ನ ಪರಮೋಚ್ಚ ನಾಯಕ ದೇವೇಗೌಡರು ಇದ್ದಾರೆ ದೇವೇಗೌಡರಿಗೆ ವಯಸ್ಸಿನ ಸಮಸ್ಯೆಯಿಂದಾಗಿ ಅಷ್ಟು ತುಂಬ ಅಗ್ರೆಸಿವ್ ಆಗಿ ಮಾಸ್ಟ್ ಆಗಿ ಆ್ಯಕ್ಟಿವ್ ಆಗದೇ ಇರಬಹುದು ಆದರೆ ತಮ್ಮಲ್ಲಿ ಇನ್ನೂ ಮಾಸ್ಟ್ ಲೀಡರ್ ಇದ್ದಾನೆ ಅಂತ ಇಡೀ ರಾಜ್ಯ ರಾಜ್ಯದ ಜನತೆಗೆ ತೋರಿಸಿದರೆ ಚುನಾವಣಾ ಸಂದರ್ಭದಲ್ಲಿ ದೇವೇಗೌಡರು ಸೊ ನೆಕ್ಸ್ಟು ಯಾರಪ್ಪ ಜೆ ಡಿ ಎಸ್ ಅನ್ನು ಮುನ್ನಡೆಸ್ತಾರೆ ಅನ್ನೋ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ ನನ್ನ ದೆನ್ ಮಾಜಿ ಸಿ ಎಂ ಅವರು ಜೆ ಡಿ ಎಸ್ನ ನಾಯಕ ಲೀಡರು ಮಾಸ್ಟ್ ಲೀಡರ್ ಎಲ್ಲ ಕೂಡ ಕುಮಾರಸ್ವಾಮಿ ಈಗ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಹಾಗಿದ್ರೆ ಬಿ ಜೆ ಪಿಯನ್ನು ಮುನ್ನಡೆಸುವಂತಹ ರಾಜ್ಯದ ಲೀಡರ್ ಯಾರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟು ಆಗ ಜೋಡೆತ್ತಾಗಿದ್ದಂಥವರು ಇದೇ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಆದರೆ ಯಡಿಯೂರಪ್ಪ ಈಗ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿ ಇಲ್ಲ ಅಂತಲೇ ಹೇಳಬಹುದು ಏನೇ ಇತ್ತೀಚೆಗೆ ಕಾವೇರಿ ವಿಚಾರವಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಅದು ಬಿಟ್ಟರೆ ಅವರು ಶಾಸಕರು ಅಲ್ಲ ಸಂಸದರು ಅಲ್ಲ ಯಾವುದೇ ಅವಿಕಾರ ಇಲ್ಲ ಆದರೂ ಕೂಡ ಯಡಿಯೂರಪ್ಪ ಅವರಿಗೆ ನಾಯಕತ್ವವನ್ನು ಕೊಡಿ ಯಡಿಯೂರಪ್ಪ ಅವರಿಗೆ ಬಿ ಜೆ ಪಿಯ ನಾಯಕತ್ವ ಕೊಟ್ಟರೆ ಬಿ ಜೆ ಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಪಕ್ಷ ಮುನ್ನಡೆಸುವಂಥ ಅಧಿಕಾರ ಯಡಿಯೂರಪ್ಪ ಅವರಿಗೆ ಕೊಡಿ ಅಂತ ಕುಮಾರಸ್ವಾಮಿಯವರೇನೋ ಮನವಿಯನ್ನು ಮಾಡಿಕೊಂಡಿದ್ದರಂತೆ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವರ ಬಳಿ ಏನು ಮೈತ್ರಿ ಮಾತುಕತೆಗೆ ಹೋಗಿದ್ರಲ್ಲ ದೆಹಲಿಗೆ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಪರ ಬ್ಯಾಟ್ ಮಾಡಿದ್ರಂತೆ ಕುಮಾರಸ್ವಾಮಿ ಆದರೆ ಯಡಿಯೂರಪ್ಪ ಯಾರ ಹೆಸರನ್ನು ಸೂಚನೆ ಕೊಟ್ಟಿದ್ರು ಯಾರ ಹೆಸರೆಲ್ಲ ಹೇಳಿದರು ಇವರನ್ನು ವಿಪಕ್ಷ ನಾಯಕ ಮಾಡಿ ಅಥವಾ ಇವರನ್ನು ರಾಜ್ಯಾಧ್ಯಕ್ಷ ಉದ್ರ ಹುದ್ದೆ ಕೊಡಿ ಇವರಿಗೆ ರಾಜ್ಯಾಧ್ಯಕ್ಷ ಇವರ ನಾಯಕತ್ವ ಕೊಡಿ ಅಂತ ಯಡಿಯೂರಪ್ಪ ಯಾರೆಲ್ಲ ಹೆಸರನ್ನು ಶಿಫಾರಸು ಮಾಡಿದ್ರು ಆ ಹೆಸರುಗಳನ್ನು ನೇಮಕ ಮಾಡೋದಕ್ಕೆ ಆ ಹೆಸರುಗಳನ್ನು ಒಪ್ಪಿಕೊಳ್ಳಬೇಕು ಕೂಡ ಬಿ ಜೆ ಪಿ ಹೈಕಮಾಂಡ್ ರೆಡಿ ಇಲ್ವಂತೆ ಅಂಥದ್ರಲ್ಲಿ ಯಡಿಯೂರಪ್ಪ ಶಿಫಾರಸ್ ಮಾಡಿದಂತಹ ಹೆಸರನ್ನೇ ಒಪ್ಕೊಳ್ತಾ ಇಲ್ಲ ಇವರು ಬಿ ಜೆ ಪಿ ಹೈಕಮಾಂಡ್ ನಾಯಕರು ಇನ್ನು ಯಡಿಯೂರಪ್ಪ ಅವರಿಗೆ ನಾಯಕತ್ವ ಕೊಡ್ತಾರಾ ಎರಡು ಸಾವಿರದ ಏನು ಹತ್ತೊಂಬತ್ತರಲ್ಲಿ ಸಿ ಎಮ್ ಆಗಿ ಅದಾದಮೇಲೆ ಅವರೇನು ಸಿ ಎಮ್ ಕುರ್ಚಿಯಿಂದ ಕೆಳಗಡೆ ಇಳಿಬೇಕಾಯಿತು ಎರಡು ವರ್ಷಗಳ ಬಳಿಕ ಆಗಲೇ ಅವರನ್ನು ಪಕ್ಷದಿಂದ ದೂರ ಇಟ್ಟರು ಬಿ ಜೆ ಪಿ ಹೈಕಮಾಂಡ್ ನೀವು ಸಿ ಎಮ್ ಬೇಡ ಸಾಕುಬಿಡಿ ಅಂತ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಬೇಡ ಅಂತ ಹೇಳಿದರು ಈಗ ಮತ್ತೆ ನಾಯಕತ್ವ ಕೊಡ್ತಾರೆ ಅನ್ನೋದೆಲ್ಲ ಭ್ರಮೆ ಆದರೂ ಕುಮಾರಸ್ವಾಮಿ ಅವರು ಟ್ರೈ ಮಾಡಿದ್ದಾರೆ ನಮ್ಮಿಬ್ಬರ ಜೋಡೆ ಚೆನ್ನಾಗಿರುತ್ತೆ ಕುಮಾರಸ್ವಾಮಿ ಯಡಿಯೂರಪ್ಪ ಜೋಡೆತ್ತು ಎರಡು ಸಾವಿರದ ಆರರಿಂದ ಎಂಟರವರೆಗೆ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಪ್ರೂವ್ ಮಾಡಿದ್ದೀವಿ ಅವರಿದ್ದರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡ್ರಂತೆ ಬಟ್ ನೋ ಯೂಸ್ ಅದಕ್ಕೆ ಒಪ್ಕೊಂಡಿಲ್ಲ ಅನ್ನೋ ಮಾಹಿತಿ ಬರ್ತಾಯಿದೆ ಹಾಗಿದ್ದರೆ ಯಾರು ಕುಮಾರಸ್ವಾಮಿ ಜೊತೆ ಬಿ ಜೆ ಪಿಯನ್ನು ಮುನ್ನಡೆಸುವಂಥ ಲೀಡರ್ ಯಾರಿದ್ದಾರೆ ಕುಮಾರಸ್ವಾಮಿ ಜೊತೆ ಜೋಡೆತ್ತು ಆಗುವಂಥ ನಾಯಕ ಯಾರು ಈಗ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟು ಬಿ ಜೆ ಪಿ ಜೊತೆ ಮೈತ್ರಿ ಆಗ ಕುಮಾರಸ್ವಾಮಿಗೆ ಯಡಿಯೂರಪ್ಪ ಜೋಡೆತ್ತು ಇಬ್ಬರು ಜೋಡೆತ್ತಾಗಿದ್ದರು ಅದಾದ ಮೇಲೆ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿಗೆ ಆಗ ಜೋಡೆತ್ತಾಗಿದ್ದಂಥವರು ಇದೇ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಇಡೀ ರಾಜ್ಯದಲ್ಲಿ ಜೋಡೆತ್ತಿನ ಅಬ್ಬರ ಶುರುವಾಗಿದ್ದಾಗ ಕುಮಾರಸ್ವಾಮಿಗೆ ಇದೇ ಡಿ ಕೆ ಶಿವಕುಮಾರ್ ಜೋಡೆತ್ತು ಅಂತ ಸೊ ಈಗ ಮೈತ್ರಿ ಆಗಿದೆ ಬಿ ಜೆ ಪಿ ಜೊತೆ ಜೆ ಜೆ ಡಿ ಎಸ್ ಈಗ ಕುಮಾರಸ್ವಾಮಿಗೆ ಜೋಡೆತ್ತು ಆಗುವಂಥ ನಾಯಕ ಯಾರು ಯಾರಿಗೆ ಆ ಒಂದು ಚಾನ್ಸನ್ನು ಕೊಡುತ್ತೆ ಬಿ ಜೆ ಪಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸದ್ಯಕ್ಕೆ ಯಡಿಯೂರಪ್ಪ ಸೂಚನೆ ಕೊಟ್ಟಂಥ ಹೆಸರುಗಳಿಗೆ ಓಕೆ ಮಾಡಿಲ್ಲ ಇನ್ನು ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರಗೆ ಮಣೆ ಹಾಕುತ್ತಾ ನೋ ಬೇಡ ಬೇಡ ಅಂತಿದ್ದಾರಂತೆ ಬಿ ಜೆ ಪಿಯ ನಾಯಕರು ವಿಜಯೇಂದ್ರಗೆ ಅವಕಾಶ ಕೊಟ್ಟರೆ ಮತ್ತೊಮ್ಮೆ ಯಡಿಯೂರಪ್ಪ ಕುಟುಂಬಕ್ಕೆ ಮಣೆ ಹಾಕಿದಂತೆ ಆಗುತ್ತೆ ಯಡಿಯೂರಪ್ಪ ಅವರನ್ನು ಬೆಳೆಸಂತಾಗುತ್ತೆ ಯಡಿಯೂರಪ್ಪ ಆದಮೇಲೆ ಅವರ ಮಗ ಬಿ ಜೆ ಪಿಯನ್ನು ತನ್ನ ಮುಷ್ಠಿಯಲ್ಲಿಟ್ಕೊಳ್ತಾರೆ ಕುಟುಂಬ ರಾಜಕಾರಣದ ವಿರುದ್ಧ ನಾವೇನು ಹೋರಾಟ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಡೀ ದೇಶಾದ್ಯಂತ ಈ ರೀತಿಯ ಸನ್ನಿವೇಶದಲ್ಲಿ ಮತ್ತೆ ವಿಜೇಂದ್ರಗೆ ನಾವು ಅವಕಾಶ ಕೊಟ್ಟರೆ ನಾವು ಕುಟುಂಬ ರಾಜಕಾರಣದ ವಿರುದ್ಧ ದನಿ ಹೇಗೆ ಎತ್ತಕ್ಕಾಗುತ್ತೆ ಯಾವುದೇ ಕಾರಣಕ್ಕೂ ಬೇಡ ಅನ್ನೋ ಒಂದು ಒಪೀನಿಯನ್ ಕೆಲವೊಂದಿಷ್ಟು ನಾಯಕರು ಈಗಾಗಲೇ ಹೇಳಿದ್ದಾರೆ ಹೀಗಾಗಿ ಒಂದು ರೀತಿ ಗೊಂದಲಕ್ಕೆ ಸಿಲುಕಿದೆ ಬಿ ಜೆ ಪಿಯ ಹೈಕಮಾಂಡ್ ಯಾರಿಗೆ ನಾವು ಅವಕಾಶ ಕೊಡಬೇಕು ಅಂತ ಕುಮಾರಸ್ವಾಮಿ ಕೂಡ ಯಡಿಯೂರಪ್ಪ ಅವರು ಹೆಸರು ಹೇಳ್ತಿದ್ದಾರೆ ಓಕೆ ಯಡಿಯೂರಪ್ಪ ಆಗಿಲ್ವಾ ವಿಜಯೇಂದ್ರ ಪಾಸಿಬಲ್ ಇದೆಯಾ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೋದಾ ವಿಜಯೇಂದ್ರಗೆ ಸೊ ವಿಜೇಂದ್ರಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟರೆ ಪಕ್ಷವನ್ನು ಮುನ್ನೋಡಿಸ್ತಾರೆ ನೋ ಡೌಟ್ ಆದರೆ ಕೊಡೋಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡು ಬೊಮ್ಮಾಯಿಗೆ ಬೊಮ್ಮಾಯಿಗೆ ಏನು ಸ್ಥಾನಮಾನ ಕೊಡಬೇಕು ಈಗಾಗಲೇ ಎಸ್ ಎ ಸಿ ಎಮ್ ಆಗಿ ಬಸವರಾಜ ಬೊಮ್ಮಾಯಿ ಫೇಲ್ ಆಗಿದ್ದಾರೆ ಅನ್ನೋದು ಬಿ ಜೆ ಪಿಯ ಹೈಕಮಾಂಡ್ ಗಮನದಲ್ಲಿದೆ ಹಾಗಾಗಿ ಬೊಮ್ಮಾಯಿಗೆ ಸ್ಥಾನಮಾನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯತ್ನಾಳ್ ಯತ್ನಾಳ್ ಕೊಡಬಹುದು ಆದರೆ ಯಡಿಯೂರಪ್ಪ ಟೀಮ್ ವಿರೋಧ ಇದೆ ಸೊ ಹಾಗಾಗಿ ಯತ್ನಾಳ್ ಹೆಸರನ್ನು ಏನು ಮಾಡೋದು ಅಂತ ಸುನೀಲ್ ಕುಮಾರ್ ಕೊಡ್ಬೋದಾ ಸುನೀಲ್ ಕುಮಾರ್ ಈಗಾಗಲೇ ಕುಮಾರಸ್ವಾಮಿ ವಿಚಾರವಾಗಿ ಮಾತನಾಡಿ ಎಡವಟ್ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಇವರಿಬ್ಬರು ಜೋಡೆ ತಾಗ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲಿದೆ ಅರವಿಂದ್ ಬೆಲ್ಲದಿಗೆ ಅವಕಾಶ ಮಾಡಿಕೊಡ್ಬಹುದಾ ಇದೆಲ್ಲವೂ ಕೂಡ ಪರಿಶೀಲನೆಯಲ್ಲಿದೆ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಹೀಗಾಗಿ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಸದ್ಯಕ್ಕೆ ಬಿ ಜೆ ಪಿಯನ್ನು ಮುನ್ನಡೆಸುವಂಥ ನಾಯಕ ಜೊತೆಗೆ ಕುಮಾರಸ್ವಾಮಿಗೆ ಜೊತೆ ಕುಮಾರಸ್ವಾಮಿ ಹಾಗೂ ಆ ಒಂದು ಜೋಡೆತ್ತಿಗಾಗಿ ಹುಡುಕಾಟ ಮಾಡ್ತಾ ಇದೆ ಬಿ ಜೆ ಪಿ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಜೊತೆಗೆ ಜೊತೆಗೆ ಬಿ ಜೆ ಪಿಯನ್ನು ಮುನ್ನಡೆಸುವಂಥ ಆ ನಾಯಕ ಯಾರು ಯಾರು ಸರಿಯಾಗ್ತಾರೆ ಕುಮಾರಸ್ವಾಮಿಗೆ ಜೋಡೆತ್ತಾಗಿ ಬಿ ಜೆ ಪಿಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ